ಅಫ್ಘಾನಿಸ್ತಾನದಿಂದ ಈಗ ವಾಪಸ್ ಭಾರತೀಯರನ್ನ ಕರೆತರಲಾಗ್ತಾ ಇದೆ. ಅದರಲ್ಲಿ 85 ಜನ ಸಂಜೆ ಅಷ್ಟೊತ್ತಿಗೆ ಬರ್ತಾರೆ. ಇವತ್ತು ರಾತ್ರಿ ಒಳಗಡೆಗೆ ಒಂದು 200ಕ್ಕೂ 250ಕ್ಕೂ ಹೆಚ್ಚು ಜನರು ಭಾರತಕ್ಕೆ ವಾಪಸ್ ಬರೋರಿದ್ದಾರೆ. ಅಫ್ಘಾನ್ನಲ್ಲಿ ಮತ್ತೊಬ್ಬರು ಸಿಕ್ಕಾಕೊಂಡಿದ್ದಾರೆ, ಕರ್ನಾಟಕದ ಐಪಿಎಸ್ ಅಧಿಕಾರಿ. ಸೊ ಅಲ್ಲಿ ಕೆಲಸವನ್ನ ಕೂಡ ನಡೆಸ್ತಾ ಇದ್ದಾರೆ ಸವಿತಾ ಹಂಡಿ ಅವರು. ಅಲ್ಲಿರುವಂತ ಕನ್ನಡಿಗರನ್ನ ಹುಡುಕಿ ಅವರನ್ನ ವಾಪಸ್ ಕರೆತರುವಂತ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಪೊಲೀಸ್ ಆಯುಕ್ತ ಕಮಲ್ ಪಂತ್ ಭಾಸ್ಕರ್ ರಾವ್ ಬ್ಯಾಚ್ಮೇಟ್ ಆಗಿದ್ದಾರೆ ಸವಿತಾ ಹಂಡೆ ಅವರು. ಸೊ ಅಫ್ಘಾನ್ನಲ್ಲಿ ಮತ್ತೊಬ್ಬ ಕನ್ನಡಿಗರು ಅತಂತ್ರರಾಗಿದ್ದಾರೆ. ಅತಂತ್ರರಾಗಿದ್ದಾಗಲೂ ಕೂಡ ಅಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು. ಸೊ ಕರ್ನಾಟಕದ ಐಪಿಎಸ್ ಅಧಿಕಾರಿ, ಕಾಬೂಲ್ನಲ್ಲಿ ಐಪಿಎಸ್ ಅಧಿಕಾರಿ ಸವಿತಾ ಹಂಡೆ ಅತಂತ್ರರಾಗಿದ್ದಾರೆ ಅಂತ ಹೇಳಿರೋದು. ಸೊ ಕಾಬೂಲ್ನ ಯುಎನ್ ಭದ್ರತಾ ವಿಭಾಗದಲ್ಲಿ ಕೆಲಸದಲ್ಲಿದ್ದಾರೆ ಸವಿತಾ ಹಂಡೆ ಅವರು. ಅಲ್ಲಿದ್ದಾಗಲೂ ಕೂಡ ಅವರು ಒಂದಿಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನ್ನಡಿಗರು ಯಾರ್ಯಾರಿದ್ದಾರೆ, ಭಾರತದವರು ಯಾರ್ಯಾರಿದ್ದಾರೆ, ಅವರನ್ನೆಲ್ಲ ಹುಡುಕಿ ತೆಗೆದು ಅವ್ರನ್ನ ಸಂಪರ್ಕವನ್ನು ಮಾಡಿ ಅವ್ರನ್ನ ಕಳುಹಿಸಿಕೊಡುವಂಥ ಕೆಲಸವನ್ನು ಕೂಡ ಈ ಐಪಿಎಸ್ ಅಧಿಕಾರಿ ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ನಾಗೇಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ ಸವಿತಾ ಹಂಡೆ ಅವರು ಅಲ್ಲಿ ಅತಂತ್ರರಾಗಿದ್ದರೂ ಕೂಡ ಅವರು ಜೀವದ ಹಂಗನ್ನು ತೊರೆದು ಭಾರತೀಯರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಅವರನ್ನ ಇಲ್ಲಿಗೆ ಕಳುಹಿಸಿ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು. ಹೌದಾ ನಾಗೇಶ್? ಖಂಡಿತವಾಗ್ಲೂ ಅರುಣ್, ಈಗಾಗಲೇ ಸವಿತಾ ಹಂಡೆ ಅವರು ಬೆಂಗಳೂರು ಸೇರಿದಂತೆ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಅವರು SP ಆಗಿ ಕೆಲಸವನ್ನು ನಿರ್ವಹಿಸ್ತಿರ್ತಾರೆ. 2000ರಲ್ಲಿ ಅವರು ಮುಂಬಡ್ತಿ ಪಡೆದು ಕೇಂದ್ರದ ಇಲಾಖೆಯಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅವರು ಇಲ್ಲಿಂದ ಹೋಗಿರ್ತಾರೆ. ಆ ಕಾರಣಕ್ಕಾಗಿ ಅವರು ಕಾಬೂಲ್ನ UN ಭದ್ರತಾ ಸಂಸ್ಥೆಯಲ್ಲಿ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಅದರ ಜೊತೆಗೆ ಅವರು ಕೂಡ ಈ ಒಂದು ದುರ್ಘಟನೆಯಲ್ಲಿ ಒಂದು ರೀತಿ ಅತಂತ್ರರಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ಸ್ವತಃ ಅವರ ಬ್ಯಾಚ್ಮೇಟ್ ಭಾಸ್ಕರ್ ರಾವ್ ಮತ್ತು ಕಮಲ್ ಪಂತ್ ಅವರು ಹಂಚಿಕೊಂಡಿದ್ರು. ಅವರು ಕೂಡ ಸುರಕ್ಷಿತವಾಗಿ ನಮ್ಮ ದೇಶಕ್ಕೆ ಬರಲಿ ಅನ್ನುವಂಥ ಹಾರೈಕೆಯನ್ನು ಕೂಡ ಮಾಡಿದರು. ಅದನ್ನು ಹೊರತುಪಡಿಸಿ ಸವಿತಾ ಹಂಡೆ ಅವರು ಅಲ್ಲೂ ಕೂಡ ಒಂದಷ್ಟು ಕನ್ನಡಿಗರು ಮತ್ತು ಭಾರತದ ಜನರೇನಿದ್ದಾರೆ ಅವರನ್ನು ಹುಡುಕಿ ಅಲ್ಲಿಗೆ ಸುರಕ್ಷಿತವಾಗಿ ಭಾರತಕ್ಕೆ ಕಳಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಸವಿತಾ ಹಂಡೆ ಅವರು ಕೂಡ ಒಂದು ರೀತಿ ಸುರಕ್ಷಿತವಾಗಿಲ್ಲ, ಹಾಗಾಗಿ ಅವರು ಕೂಡ ಸುರಕ್ಷಿತವಾಗಿ ಭಾರತಕ್ಕೆ ತಲುಪಲಿ ಅನ್ನುವಂಥ ಆರೈಕೆಯನ್ನು ADGP ಭಾಸ್ಕರ್ ರಾವ್ ಮತ್ತು ಕಮಲ್ ಪಂತ್ ಅವರು ಮಾಡಿರುವಂಥದ್ದು. ಅರುಣ್,